ನಾಲ್ಕು ಜನ, ಇಬ್ರು ಕೈ ಹಿಡ್ಕೊಂಡಿದ್ದಾರೆ, ಇಬ್ರು ಕಾಲು ಹಿಡ್ಕೊಂಡಿದ್ದಾರೆ, ಮತ್ತೆ ಪೈಪ್ ಹಾಕ್ತಾ ಇದ್ದಾರೆ. ಇಬ್ರು ಡಾಕ್ಟ್ರು, ನುಂಗು ನುಂಗು ಏನು ಆಗಲ್ಲ, ಹಿಂದಿನಲ್ಲಿ ಹೇಳ್ತಾ ಇದ್ದಾರೆ ಆ ಮಗುಗೆ, ನಿಂಗಲ್ ನೀನು ನಿಂಗಲ್ ನಿಂಗಲ್ ಅಂತ ಹೇಳ್ತಾ ಇದ್ದಾರೆ. ಆ ಮಗು ಅಲ್ಲಾಜಿ ಅಮ್ಮಿಜಿ ಅಂತ ಕಿಚ್ತಾ ಇದ್ದಾಳೆ, ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ. ಆಮೇಲೆ ಇವಾಗೆ ನೋಡಿ, ಅವ್ರಿಗೆ ಗಂಡನೂ ಇಲ್ಲ, ಮತ್ತೆ ಮಗ ಒಬ್ಬನೇ ಇರೋದು, ಮೂರು ಮಕ್ಕಳು ಅವ್ರಿಗೆ. ಇವಾಗ ಆ ಮಗುಗೂ ಫಿಕ್ಸ್ ಇದೆ, ಅವ್ರಿಗೆ ಏನೂ ಇದ್ದಿಲ್ಲ. ಇವಾಗ ಅವ್ರಿಗೆ ನ್ಯಾಯ ಸಿಕ್ಕೋ ಥರ ನೀವೇ ಮಾಡಬೇಕು, ಯಾಕಂದ್ರೆ ನಮ್ಮ ಮಗು ಹೋಗಿದೆ, ನಮ್ಮ ಹೊಟ್ಟೆ ಉರಿತಾ ಇದೆ, ಇವಾಗವರೆಗೂ ಉಳಿತಾ ಇದೆ. ನಾವು ಹೋಗಿ ಜಗಳ ಮಾಡಿದ್ರು ಅಲ್ಲಿ, ಏನಂದ್ರ ಹೇಳಿದ್ರು, ಇಷ್ಟವರೆಗೂ ಹೇಳಿಲ್ವಲ್ಲ ಮಗು ಚೆನ್ನಾಗಿದೆ, ಮಗು ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ನಮ್ಮ ಅಣ್ಣ ಹೋಗಿ ನೋಡಿದಕ್ಕೆ ಡೆಡ್ ಆಗಿದೆ ಅಂತ ಗೊತ್ತಾಯ್ತಲ್ಲ. ಎಷ್ಟು ಅವರ್ ನೀವು ಇಟ್ಕೊಳ್ತಾ ಇದ್ರು ಅಂತ ಕೇಳಿದ್ರೆ, ಅಲ್ಲಿ ಯಾರು ಇಲ್ಲ, ಸಿಸ್ಟರ್ ಇಲ್ಲ, ಅಯ್ಯಮ್ಮ ಇಲ್ಲ, ಡಾಕ್ಟರ್ ಇಲ್ಲ, ಯಾರು ಇಲ್ಲ, ಬೇರೆ ನಾವೇ ಕಿಚ್ತಾ ಇರೋದು. ಮತ್ತೆ ಇಬ್ರು ಯಾರು ಜೊತೆನಲ್ಲಿ ಇದ್ರು ಅಷ್ಟೇ, ಅದೂ ಡಾಕ್ಟರ್ ಅವ್ರು ಏನಿಲ್ಲ, ಆಚೆ ಕೊಡೋರು ಇದ್ರು ಅಷ್ಟೇ ಸರ್. ಅದೂ ಫೈನು, ಬೆಳಿಗ್ಗೆ ನಾವು ಇಲ್ಲ ನಮಗೆ ಕೊಡ್ಬಿಡಿ, ನಾವು ಎಫ್ ಐ ಆರ್ ಮಾಡಿಸ್ಬೇಕು, ನಾವು ಕಂಪ್ಲೇಂಟ್ ಮಾಡಿಸ್ಬೇಕು ಅಂದಿದ್ದಕ್ಕೆ ಫೈಲ್ ಏನೋ ಇಸ್ಕೊಂಡು ಎಲ್ಲ ಫುಲ್ ಮೆಡಿಷನ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಇಟ್ಕೊಂಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೀರಾ ಸರ್? ಎಫ್ ಐ ಆರ್ ಮಾಡಿದ್ದೀವಿ ಸರ್, ಇವಾಗ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಿ ಸರ್. ನನ್ನ ಹೆಸರು ಅಸ್ಮ ಅಂತ ಸರ್. ಆ ಮಗುಗೆ ನಾನು ಚಿಕ್ಕಮ್ಮ. ಮೇರಿ ಬಚ್ಚಿ ಕೂ ಸಾಡೆ ತಿನ್ ಬಜೆ ಮಿಸ್ ಫೋನ್ ಕಿ ತುಮಾರಿ ಲಡ್ಕಿ ಕೀಳೆ ಕಿ ದವಾ ಛೇ ಖಾಲಿ ಬೋಲ್ ಕೆ ಹಮ್ ಲೋಗ್ ಹಾಸ್ಪಿಟಲ್ ಲೇಕೆ ಜಾ ರಹೇ ಬೋಲೆ, ಹಾಸ್ಪಿಟಲ್ ಬುಲಾ ಲೇಕೆ ಗಏ ದಿಖಾ ಕೆ ಲೇಕೆ ಆಯೆ ಬೋಲೆ, ಡಾಕ್ಟರ್ ಲೋಗ್ ಸಬ್ ನಾರ್ಮಲ್ ಹೈ ಕುಚ್ ನೀ ಹುವಾ ಬೋಲೆ, ಮಿಸ್ ಲಾ ಕೆ ಘರ್ ಕೋ ಛೋಡ್ ಕೆ ಗಏ, ಉಸ್ಕೆ ಬಾದ್ ಮೇರಿ ಬಚ್ಚಿ ಇತ್ನೇ ಉಲ್ಟಿ ಕರಿ, ಇತ್ನೇ ಉಲ್ಟಿ ಕರಿ ಕಿ ಉಸ್ಕೋ ಹೋಶ್ ಹಿ ನಹೀ, ಉಸ್ಕೋ ಉಠಾನೆ ಹಿ ನಹೀ ಹೋ ರಹಾ ಥಾ, ಹಮ್ ಲೋಗ್ ಐಸೆ ಪಡಿ ಥಿ. ಬಾದ್ ಮೇ ಹಮ್ ಲೋಗ್ ಜಲ್ದಿ ಸೇ ಗೋದ್ ಮೇ ಡಾಲ್ ಕೆ ಲೇಕೆ ಗಏ, ತೋ ವೋ ಡಾಕ್ಟರ್ ನೀ ಜೋ ಚೆಕಪ್ ಕರಿ ಥಿ ವೋ ಬೋಲಿ ಕುಚ್ ನಹೀ, ವೋ ನೀಂದ್ ಮೇ ಚಲೇ ಗಈ ಹೈ, ವೋ ಠೀಕ್ ಹೋ ಜಾಯೇಗಿ ಕಲ್ ಸವೇರೆ ತಕ್, ಆಜ್ ಏಕ್ ದಿನ ಐ ಸಿ ಯು ಮೇ ರಖೋ, ಯೇ ಬಂತೆ ನಾ ಪೈಸೆ ಬಂತೆ ನಾ ರಖೇಂಗೆ, ತೋ ಏಕ್ ದಿನ ಫುಲ್ ಆಪರೇಷನ್ ಮೇ ರಖೇಂಗೆ, ವೋ ಬೋಲಿ ಏಕ್ ದಿನ ರಖೇಂಗೆ ತೋ ವೋ ಸಹಿ ಹೋ ಜಾಯೇಗಿ, ಕಲ್ ಸವೇರೆ ತಕ್ ಠೀಕ್ ಹೋ ಜಾಯೇಗಿ ತುಮಾರಿ ಲಡ್ಕಿ. ಶಿವಕ್ಷೇತ್ರ ಮೇ ರಖೇ ಥೇ ಮೇರಿ ಬಚ್ಚಿ ಕೋ, ವೋ ಶಾಮ್ ಕೆ ಛೇ ಬಜೆ ತಕ್ ವೋ ಲಡ್ಕಿ ಅಚ್ಚಿ ಥೀ, ಮೇ ಪೂಛಿ ಉಸ್ಕೋ ಕ್ಯಾ ಹೋ ರಹಾ ಹೈ, ವೋ ಬೋಲಿ ಸಿರ್ಫ ಸಿರ್ ಮೇ ದುಖ ರಹಾ ಹೈ, ಸಿರ್ ಮೇ ದರ್ದ ಹೈ, ಸಿರ್ ಮೇ ದರ್ದ ಹೈ. ಉಸ್ಕೆ ಬಾದ್ ಸಾತ್ ಬಜೆ ಕೆ ಬಾದ್ ವೋ ಬಾತ್ ಹಿ ನಹೀ ಕಿ, ವೋ ಸಾತ್ ಬಜೆ ತಕ್ ರಾತ್ ಕೆ ದೋ ಬಜೆ ತಕ್ ಬಾತ್ ನಹೀ ಕಿ, ವೋ ಮೇ ಜಾ ಜಾ ಕೆ ದೇಖ್ ಕೆ ಹಿ ಡಾಕ್ಟರ್ ಲೋಗ್ ಬೋಲೇ ಕುಚ್ ನಹೀ ಠೀಕ್ ಹೈ ಠೀಕ್ ಹೈ. ಬಾದ್ ಮೇ ರಾತ್ ಕೆ ದೋ ಬಜೆ ಡಾಕ್ಟರ್ ಲೋಗ್ ಬೋಲೇ ತುಮಾರೇ ಘರ್ ಮೇ ಕೋಯ್ ಜೆಂಟ್ಸ್ ಕೋ ಬುಲಾ ದೋ ಕೆ ತುಮಾರಿ ಲಡ್ಕಿ ಕಾ ಯಹಾಂ ಟ್ರೀಟ್ಮೆಂಟ್ ನಹೀ ಹೋಯೇಗಾ, ದೂಸರೇ ಹಾಸ್ಪಿಟಲ್ ಕೋ ಭೇಜ್ನಾ ಪಡೇಗಾ ರಾತ್ ಕೆ ಡೇಢ್ ಬಜೆ. ತೋ ಮೈ ಮೇರೆ ಭಾಯಿ ಲೋಗ್ ಕೋ ಫೋನ್ ಕಿ, ತೋ ಲೋಗ್ ಕೋಯ್ ಫೋನ್ ನಹೀ ಉಠಾಯೇ, ಮೈ ಸಿಸ್ಟರ್ ಕೋ ಬೋಲಿ ಮೇರೆ ಭಾಯಿ ಲೋಗ್ ಕೋ ಮೈ ಜಾ ಕೆ ಘರ್ ಪೇ ಬುಲಾ ಕೆ ಆತಿ, ಮೈ ಆಯಿ ಡೇಢ್ ಬಜೆ, ಮೇರೆ ಭಾಯಿ ಲೋಗ್ ಕೋ ಸಬ್ ಕೋ ಬುಲಾ ಕೆ ಲೇಕೆ ಗಈ, ತಬ್ ಭೀ ನಹೀ ಬೋಲೇ ಕಿ ವೋ ಲಡ್ಕಿ ಖತಮ್ ಹೋ ಗಈ, ವೋ ಲೋಗ್ ನಹೀ ಬೋಲೇ, ಬೋಲೇ ತುಮ ಜಾ ಕೆ ಫೋನ್ ನೀಚೆ ವೋ ಜಿತ್ತಾ ಅಮೌಂಟ್ ಹೈ ಭರ್ ಕೇ ಪೇ ಯೇ ಕರೋ, ಆಂಬ್ಯುಲೆನ್ಸ್ ಬುಲಾ ಕೆ ನೀಚೆ ಖಡಾಯ್ ಥೇ, ಢಾಯಿ ತೀನ್ ಬಜೆ ತಕ್ ಆಂಬ್ಯುಲೆನ್ಸ್ ಖಡಾ ಥಾ, ತಬ್ಬೀ ಭೀ ನಹೀ ಬೋಲೇ. ಏಕ್ ಮೇರೆ ಭಾಯಿ ಜಾ ಕೆ ಅಂದರ್ ಘುಸ್ ಕೆ ಜಾ ಕೆ ದೇಖೆ ತೋ ವೋ ಲಡ್ಕಿ ಖತಮ್ ಹೋ ಚುಕಿ ಥಿ, ಲೇಕಿನ್ ಡಾಕ್ಟರ್ ಲೋಗ್ ನಹೀ ಬೋಲೇ, ಯಹೀ ಬೋಲ್ ರಹೇ ಥೇ ಕಿ ದೂಸರಿ ಹಾಸ್ಪಿಟಲ್ ಭೇಜೆಂಗೆ, ದೂಸರಿ ಯಾ ತೋ ಸಾಗರ್ ಅಪೋಲೋ ಯಾ ತೋ ಹಿಂದೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಭೇಜೆಂಗೆ ಬೋಲೇ. ಅಡ್ಮಿಟ್ ಚಾರ್ ಬಜೆ ಕಿ ಶಾಮ್ ಮೇ ಚಾರ್ ಬಜೆ ನಹೀ ಬೋಲೇ, ಗೋಲಿಯಾ ಲೇಕೋ ಹಿ ತೀನ್ ಬಜೆ ಮಾಲ್ಮಾ. ಹಾ ಆಂಬ್ಯುಲೆನ್ಸ್ ಆಗಿ ಖಡಿ ಹೈ, ಬಚ್ಚಿ ಕೋಲೇ ಬಾಕಿ ಅಮೌಂಟ್ ಹೈ ತುಮ ಭರ ದೋ, ಢಾಯಿ ಹಜಾರ ಥಾ ಅಮೌಂಟ್ ತುಮ ನೀಚೆ ಜಾಕೆ ಭರ ದೋ, ವೋ ಅಮೌಂಟ್ ಭರೆ ಆಂಬ್ಯುಲೆನ್ಸ್ ಬುಲಾ ಕೆ ಖಡಾ ಹೈ, ತಬೀ ಭೀ ಬೋಲೇ ಅಭೀ ಭೇಜ ರೇ, ಅಭೀ ಭೇಜ ರೇ. ಹಮಾರಾ ಭಾಯಿ ಬೋಲೇ ಉಪರ್ ಜಾಕೆ ಪೂಛಾ ಕೆ ಕ್ಯೂ ನಹೀ ಭೇಜ ರೇ, ಡಾಕ್ಟರ್ ಸಿಸ್ಟರ್ ಲೋಗ್ ಡಾಕ್ಟರ್ ಲೋಗ್ ಇದರ್ ಉದರ್ ಫಿರ್ ರಹೇ ಥೇ, ಜಬ್ ಮೇರಾ ಭಾಯಿ ಘುಸ್ ಕೆ ಅಂದರ್ ದೇಖಾ ಬಾಚಿ ಜಾ ಚುಕಿ ಥಿ, ವೋ ಯೇ ಹೋ ಚುಕಿ ಥಿ. ಕ್ಯಾ ಭೀ ನಹೀ ಕಿಯೇ, ಡಾಕ್ಟರ್ ಹಿ ಕೋಯಿ ನಹೀ ಥಾ, ಡಾಕ್ಟರ್ ಸಾರೆ ಭಾಗ್ ಗಯೇ ಥೇ, ಸಾರೆ ಡಾಕ್ಟರ್ ಲೋಗ್ ಭಾಗ್ ಗಯೇ ಥೇ, ಕೋಯಿ ಡಾಕ್ಟರ್ ನಹೀ ಥಾ. ಡಾಕ್ಟರ್ ಉನ್ಕಿ ಜಿಮ್ಮೇದಾರಿ ಥಿ ಕೆ ಮಾ ಬಾಪ್ ಕು ಪಹಿಲೆ ಬತಾನಾ ಚಾಹಿಯೇ ವೋ ಗೋಲಿ ಖಾ ಸಕ್ತಿ ಹೈ ನಹೀ ಖಾ ಸಕ್ತಿ ಹೈ ಉನ್ಹೋನೆ, ಔರ್ ಡಾಕ್ಟರ್ ಭೀ ಕಲ್ ಚಾರ್ ಬಜೆ ಲೇಕರ್ ಗಯೇ ಥೇ, ಕುಛ ನಹೀ ಹುವಾ, ತುಮಾರಿ ಬಚ್ಚಿ ಅಚ್ಚಿ ಹೈ, ವೋ ಠೀಕ್ ಹೋ ಜಾಯೇಗಿ, ಟ್ರೀಟ್ಮೆಂಟ್ ಹೋಗಾ, ನಹೀ ತೋ ದೂಸರಿ ಹಾಸ್ಪಿಟಲ್ ಕೋ ಜಾನಾ. ಹಾಂ
क्यों नहीं बोला आपकी लड़की? ठीक है ठीक है, रिपोर्ट क्या पूरा फाइल लेकर रिपोर्ट के फाड़ दिया उधर ही, उधर पहुँच नहीं है, उधर पे फाइल लिया, उधर पे रिपोर्ट लिया, जो मेडिकल देखे था मेडिकल उधर पे देखे था वो सब ले लिया, उधर से उधर पे फाइल लिया था ना, तो इधर एंट्री करते ही उधर पे से ही पूरा ये निकाल के फाड़ दिया, उधर पे मेडिसिन जो कुछ दिया था पता ही नहीं चला हमको, क्या मेडिसिन क्लास होते करेशंद्र स्कूल ನಿನ್ನೆ ಬೆಳಿಗ್ಗೆ ಇವ್ರು ವರದಿ ಕಳ್ಸಿದಾರೆ, ಹೋಗು ಎಕ್ಸಾಮ್ ಇದೆ ಅಲ್ಲ ಮಗುಗೆ, ಹೋಗಿ ಎಕ್ಸಾಮ್ ಬರ್ದ್ಬಿಟ್ಟು ಬಾ, ನಮ್ಮ ಮಕ್ಳಿಗೂ ಎಜುಕೇಶನ್ ಚೆನ್ನಾಗಿರ್ಲಿ ಅಂತ ಕಳ್ಸಿದಾಳೆ. ಅಲ್ಲೇನೋ ಹೊಟ್ಟೆ ಅದು ಜೈನ್ ಉಳಿದು ಅಂತ ಮಾತ್ರೆ ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಈ ಹುಡುಗಿಗೆ ಏನು ಗೊತ್ತು, ಆ ಚಿಕ್ಕ ವಯಸ್ಸು ಏನು ಅಷ್ಟು ಬುದ್ಧಿನೂ ಇಲ್ಲ ಮಗುಗೆ, ನಾಲೆಜು ಇಲ್ಲ, ವಯಸ್ಸು ಇಲ್ಲ ಅವಳಿಗೆ. ಅದೇನೋ ಒಂದು ತಿಂದಿದ್ದಾಳೆ ಸ್ವೀಟ್ ಇದೆ ಅಂತ ಹೇಳಿ ಎಲ್ಲ ಫುಲ್ಲು ಎಷ್ಟು ತಿಂದಿದ್ದಾಳೋ ನಮ್ಗೆ ಗೊತ್ತಿಲ್ಲ, ಏನೋ ನಾಲ್ಕೋ ಐದೋ ಅಂತ ಮಿಸ್ ಹೇಳ್ತಾ ಇದ್ದಾರೆ ಇವತ್ತು. ಆಮೇಲೆ ತಿರ್ಗಾ ಹುಡುಗಿನೇ ಹೋಗಿ ಮಿಸ್ಗೆ ಹೇಳಿದಾಳೆ ಈ ತರ ನಾನು ನುಂಗ್ಬಿಟ್ಟಿದ್ದೀನಿ ಮಾತ್ರೆ ಅಂತ ಹೇಳಿದಾಳೆ. ಆಮೇಲೆ ಮಿಸ್ ಏನ್ ಹೇಳಿದಾರೆ, ಯಾಕೆ ನೀನ್ ನುಂಗಿದು ಅಂತ ಹೇಳ್ಬಿಟ್ಟು ಶಿವಕ್ಷೇತ್ರ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಫಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ದಲ್ಲ ಈ ಹಾಸ್ಪಿಟ್ಲ್ ಅಲ್ಲಿ ಏನ್ ಮಾಡ್ಬೇಕಿತ್ತು ಸರ್, ಮಗು ಸೀರಿಯಸ್ ಕಂಡೀಷನ್ ಇದೆ, ಫಸ್ಟ್ ಅಡ್ಮಿಷನ್ ಮಾಡಿ ನೀವು, ಆಮೇಲೆ ಅವ್ರ ತಾಯಿಗೆ ಇನ್ಫಾರ್ಮೇಶನ್ ಮಾಡಿ ನೀವು ಈ ತರ ಮಗು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅಂತ ಹೇಳಿದಾರೆ. ಆದ್ರೆ ಅವ್ರು ಹೇಳಿಲ್ಲ ನಮ್ಗೆ, ಆ ತರ ಹೇಳ್ಬೇಕಿತ್ತು ಅವರು ನಮ್ಗೆ ಹೇಳಿಲ್ಲ, ಬೇರೆ ಮಗು ಚೆನ್ನಾಗಿದೆ ಏನು ಇಲ್ಲ, ವಾಮಿಟ್ ಮಾಡಿಸಿದೀವಿ, ಚೆನ್ನಾಗಿ ಹೋಗಿ ಮಜ್ಜಿಗೆ ಕುಡಿಸಿ ನೀರು ಕುಡಿಸಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಎಕ್ಸ್ಪೆನ್ಸ್ ಏನು ಒಂಚೂರು ತಗೊಳ್ಳಿಲ್ಲ, 500 ತಗೊಂಡ್ರು ಬೇರೆ ಮಗುಗೆ ನೋಡ್ಬಿಟ್ರು ಕಳಿಸ್ಬಿಟ್ರು, ಅಷ್ಟೇನ ಅವ್ರ ಕೆಲಸ. ಆಮೇಲೆ ಮಗುಗೆ ಬಂದೆ ಒಂದು 10 ನಿಮಿಷ ಆಗಿಲ್ಲ, ಇಲ್ಲಿ ಮಗುಗೆ ಫುಲ್ ವಾಮಿಟಿಂಗು, ಕೈ ಕಾಲೇ ಓಡಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಲು ಮಗು. ತಿರ್ಗಾ ನಾವು ಅಲ್ಲಿ ಇವಾಗ ಅಲ್ಲಿ ತೋರಿಸಿದೀವಿ ಅಲ್ಲ, ತಿರ್ಗಾ ಅಲ್ಲೇ ಹೋಗಿ ತೋರ್ಸೋಣ ಅಂತ ಹೋಗಿದ್ದಾರೆ. ಅವ್ರು ಹೇಳ್ಬೇಕಲ್ಲ ನಿಮ್ಮ ಮಗು ಕಂಡೀಷನ್ ಈ ತರ ಇದೆ, ಇಲ್ಲ ನೀವು ಇಲ್ಲಿ ಆಗಲ್ಲ, ನೀವು ಕರ್ಕೊಂಡು ಹೋಗ್ಬಿಡಿ ಬೇರೆ ಹಾಸ್ಪಿಟ್ಲಿಗೆ, ಇಲ್ಲಾಂದ್ರೆ ಮಕ್ಕಳು ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅಂತ ಹೇಳ್ಬೇಕಿತ್ತು. ಹೇಳಿಲ್ಲ, ಮಗು ಚೆನ್ನಾಗಿದೆ, ಮಗುದು ಎಲ್ಲ ಪಾರ್ಟ್ಸ್ ಚೆನ್ನಾಗಿದೆ, ಏನು ಆಗಿಲ್ಲ, ಬೇರೆ ನಿದ್ದೆನಲ್ಲಿ ಹೋಗಿದ್ದಾಳೆ ಮಗು. ಇವತ್ತು ಒಂದ್ ದಿವಸ ICUನಲ್ಲಿ ಇಕ್ಕಿದ್ರೆ ಅಬ್ಸರ್ವೇಷನ್ ಅಲ್ಲಿ ಇಕ್ತೀವಿ, ಆಮೇಲೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು, ನೀವು ಆರಾಮಾಗಿದೆ ಮಗು, ಏನು ಪ್ರಾಬ್ಲಮ್ ಇಲ್ಲ, ಬೇರೆ ನಿದ್ದೆನಲ್ಲಿ ಇದ್ದಾಳೆ ಅಷ್ಟೇ ಸರ್ ಹೇಳಿದ್ರು. ಮತ್ತೆ ನಾನು 6 ಗಂಟೆಗೆ ಹೋಗಿದ್ದೀನಿ ಅಲ್ಲಿ, 6 ಗಂಟೆಗೆ ಹೋಗ್ದೆ ICU ವಾರ್ಡ್ಗೆ ಹೋಗಿದ್ದೀವಿ, ನೀವು ಒಳಗಡೆ 4 ಜನ, ಇಬ್ರು ಕೈ ಹಿಡ್ಕೊಂಡಿದ್ದಾರೆ, ಇಬ್ರು ಕಾಲು ಹಿಡ್ಕೊಂಡಿದ್ದಾರೆ, ಮತ್ತೆ ಪೈಪ್ ಆಗ್ತಾ ಇದ್ದಾರೆ ಇಬ್ರು ಡಾಕ್ಟ್ರು. ನುಂಗು ನುಂಗು ಏನು ಆಗಲ್ಲ, ಹಿಂದಿನಲ್ಲಿ ಹೇಳ್ತಾ ಇದಾರೆ ಆ ಮಗುಗೆ, ನಿಂಗಲ್ ನೀನು ನಿಂಗಲ್ ನಿಂಗಲ್ ಅಂತ ಹೇಳ್ತಾ ಇದ್ದಾರೆ. ಆ ಮಗು ಅಲ್ಲಾಜಿ ಅಮ್ಮಿಜಿ ಅಂತ ಕಿಚ್ತಾ ಇದ್ದಾಳೆ, ನಾನು ಅಲ್ಲೇ ನಿನ್ಕೊಂಡಿದ್ದೀನಿ. ನನ್ಗೆ ಹೇಳಿದ್ರು ನೀವು ಹೋಗಿ ಆ ಚೆಸ್ಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರು. ಸರ್ ಮೇಡಮ್ ನಮ್ಮ ಮಗು ಇದೆ ಕಿಚ್ತಾ ಇದ್ದಾಳೆ, ಅದಕ್ಕೆ ನಾನು ಇಲ್ಲಿದ್ದೀನಿ. ಆಮೇಲೆ ಒಂದ್ಸತಿ ನಾನು ತಿರ್ಗಾ ಅಲ್ಲೇ ಇದ್ದೆ, ಬೈದ್ರು ಪರವಾಗಿಲ್ಲ ಅಂತ ಅಲ್ಲೇ ಇದೆ. ಆಮೇಲೆ ತಿರ್ಗಾ ನನ್ನ ಮೇಲೆ ಕೋಪ ಮಾಡಿದ್ರು, ಒಬ್ರು ಶಿಷ್ಟು ಇದ್ದಾರೆ ಅವ್ರ ಮುಖಾನು ಇದೆ, ಅವ್ರು ಏನ್ ಹೇಳಿದ್ರು ಇಲ್ಲ ನೀನು ಹೋಗು ಆಚೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರು. ಸರಿ ಅಂತ ನಾನು ಆಚೆ ಬಂದ್ಬಿಟ್ಟೆ. ನಮ್ಮ ಮಗು ಚೆನ್ನಾಗಿತ್ತು, 6 ಗಂಟೆಗೆ ಇವಾಗ ಒಂಚೂರು ನಿದ್ದೆ ನಲ್ಲಿ ಇದ್ರೆ ಮಗು ಹೆಂಗ್ ಕಿಚ್ಚತ್ತೆ, ಅದು ಕಿಚ್ಚತ್ತ ಮಗು ಕಿಚ್ಚಕ್ ಆಗತ್ತಾ, ಇವಾಗ ನಾನು ನಿದ್ದೆ ನಲ್ಲಿ ಇದೀನಿ, ನನ್ ಕುಯ್ರಿ, ನನ್ಗೇನಾದ್ರು ಆಗತ್ತಾ? ಆಗಲ್ಲ, ನಮ್ಮ ಮಗುಗೆ ಚೆನ್ನಾಗಿದೆ ಮಗು. ಅದೇನಾಯ್ತು ಇವ್ರಿಗೆ ಹೋಗಿದ್ರು ಇವರು, ನಾನು ಹೇಳ್ದೆ ಹೋಗು ಮಗು ಅಳ್ತಾ ಇದೆ, ಹೋಗಿ ಕೇಳ್ಕೊಂಡು ಬಂದ್ರು, ವಾಚ್ಮೆನ್ ಕಳಿಸಿಲ್ಲ, ನೀವು ಆಚೆ ಇರಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಮಗುಗೆ ಅಂತ. ಹಾಗೆ ನೋಡಿ ಅವ್ರಿಗೆ ಗಂಟನೂ ಇಲ್ಲ, ಮತ್ತೆ ಮಗ ಒಬ್ಬನೇ ಇರೋದು, 3 ಮಕ್ಕಳು ಅವ್ರಿಗೆ. ಇವಾಗ ಆ ಮಗುಗೂ ಫಿಕ್ಸ್ ಇದೆ, ಅವ್ರಿಗೆ ಏನೂ ಇದ್ದಿಲ್ಲ. ಇವಾಗ ಅವ್ರಿಗೆ ನ್ಯಾಯ ಸಿಕ್ಕೋ ಥರ ನೀವೇ ಮಾಡ್ಬೇಕು. ಯಾವ ಥರ ಅಂದರೆ ಅವ್ರಿಗೆ ಏನು ಇದೆ ಸೊಲ್ಯೂಷನ್ ಮಾಡಿ, ಕೌನ್ಸಿಲ್ ಹತ್ರ ಹೋಗಿ ಏನು ಸೊಲ್ಯೂಷನ್ ಇದೆ ತಗೊಂಡು ಬಂದು ಮಾಡಲಿ, ಮಾಡಿ ಮಾಡಿ ಡಾಕ್ಟರ್ಗೂನು ಮಾಡಿ. ಇಬ್ರುದು ಇದೆ, ಇಬ್ರುದೂ ಕಷ್ಟ ಇದೆ, ಒಬ್ರದ್ದು ಇದೆ ಒಬ್ರದ್ದು ಇಲ್ಲ ಅಂತ ಅಲ್ಲ, ಟೀಚರ್ದು ಇದಿದೆ, ಡಾಕ್ಟರ್ದು ಇದೆ. ಯಾಕಂದ್ರೆ ಡಾಕ್ಟ್ರು ಹೇಳ್ಬೇಕಲ್ಲ, ಇವಾಗ ಒಬ್ರು ಸೀರಿಯಸ್ ಕಂಡೀಷನ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ಟ್ರೀಟ್ಮೆಂಟ್ ಮಾಡ್ಬೋದು ಇಲ್ಲ ಇಲ್ಲ. ಆಗಲ್ಲ, ಮಕ್ಳು ಮಗಳಲ್ಲ ಇದು, ಮಗಳು ಮಗು ಆಸ್ಪತ್ರೆಗೆ ಹೋಗ್ಬಿಡಿ, ಮಕ್ಳು ಆಸ್ಪತ್ರೆಗೆ ಹೋಗಿ ಚೆನ್ನಾಗಿ ಚೆನ್ನಾಗಿ ಡಾಕ್ಟರ್ ಇದ್ದಾರೆ ಅಂತ ಹೇಳ್ಬೇಕಿತ್ತು. ಇವ್ರ ದುಡ್ಡಿಂದ ದುಡ್ಡು ಬೇಕು ಅಂತ ಹೇಳಿ ಅಡ್ಮಿಷನ್ ಮಾಡ್ಕೊಂಡು ಆಮೇಲೆ ಆಗಲ್ಲ ಅಂತ ಹೇಳಿದ್ರೆ ಒಂದೂವರೆಗೆ ಇವಳು ಒಬ್ರೇ ಸರ್ ಏನು ಗೊತ್ತೇ ಇಲ್ಲ, ಒಬ್ರು ಇಲ್ಲ ಸರ್ ಅಲ್ಲಿ, ಒಬ್ರೇ ಇಲ್ಲ ಅಲ್ಲಿ. ಬರ್ತಾರೆ ಮಾಡ್ತಾರೆ, ಅವ್ರು ಒಬ್ರು ಮಾತಾಡ್ತಾರೆ ಹೋಗ್ಬಿಡ್ತಾರೆ. ಆಮೇಲೆ ಸರ್ ಪೈಪ್ ಹಾಕಿದ್ರು ಮಗುಗೆ, ಮಗು ಕಿಚ್ತಾನೆ ಇತ್ತು, ಮಗು ಕಿಚ್ತಾನೆ ಇದ್ರು. ಆಮೇಲೆ ಕಿಚ್ತಾ ಇದ್ದಿದ್ದಕ್ಕೆ ನಾನು ಅಲ್ಲೇ ಇದ್ದಲ್ಲ, ಆಮೇಲೆ ನಾನು ಹೇಳ್ದೆ, ಆಮೇಲೆ ಬಗ್ ನೋಡಿದಕ್ಕೆ ಏನಮ್ಮ ನೋಡ್ತಾ ಇದ್ದೀಯ ಹೋಗು ಆಚೆ ಅಂದ್ರು. ನಾನು ಹೇಳ್ದೆ ಸರ್ ನೋಡಿ ಇಲ್ಲ ನಮ್ಮ ಮಗು ಇದೆ ಅಲ್ಲಿ ಕಿಚ್ತಾ ಇದೆ, ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಒಂದು 1/2 ಗಂಟೆ ಆಚೆ ಹೋಗಮ್ಮ ಅಂತ ಹೇಳ್ಬಿಟ್ರು. ಇವಾಗ ಹೇಳ್ತಾ ಇದಾರ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾನು ಬಂದು ಆಮೇಲೆ ಇವಳಿಗೆ ಹೇಳ್ದೆ, ನಮ್ಮ ಯಜಮಾನಿಗೆ ಹೇಳ್ದೆ, ಕಿಚ್ತಾ ಇದ್ದಾಳೆ ಮಗು, ನನ್ನ ಕಿವಿನಲ್ಲಿ ಕೇಳ್ಸೋಕ್ಕಾಗಿಲ್ಲ, ಅಳು ಅಳು ಬಂದ್ಬಿಟ್ಟು ನಾನು ಆಚೆ ಬಂದ್ಬಿಟ್ಟೆ ರೀ ಅಂತ. ಆಮೇಲೆ ಇವ್ರಿಗೆ ನಾನು ಕಳಿಸ್ದೆ ಹೋಗು ನೋಡ್ಕೊಂಡು ಬಂದಿದ್ದಕ್ಕೆ ಅಲ್ಲಿ ಬಿಟ್ಟಿಲ್ಲ ಇವ್ರಿಗೆ. ಆಮೇಲೆ ಒಂದೂವರೆಗೆ ಏನು ಹೇಳಿದ್ದಾರೆ, ಇಲ್ಲ ನೀನು ಅಮೌಂಟ್ ಕಟ್ಕೊಂಡು ಬಾ, ನಿನ್ನ ಮಗು ಚೆನ್ನಾಗಿ ಸೀರಿಯಸ್ ಇದೆ, ಕಂಡೀಷನ್ ಸೀರಿಯಸ್ನಲ್ಲಿ ಇದೆ, ನೀವು ಇಲ್ಲಾಂದ್ರೆ ಸಾಗರ್ ಅಪೋಲೋ ಇಲ್ಲಾಂದ್ರೆ ಇಂದಿರಾ ಗಾಂಧಿ ಹಾಸ್ಪಿಟ್ಲು ಇಬ್ರಿಗೆ 2 ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸಾಗರ್ ಅಪೋಲೋ ನಲ್ಲಿ ಸಹ ಇಲ್ಲ ಅಂತ ಸರ್ ಇರಿ ಒಂದ್ ನಿಮಿಷ,
ಫೈಲು ಆಮೇಲೆ 4 ಗಂಟೆಗೆ ನಾವೆಲ್ಲ ಹೋಗಿ ಕಿಚ್ಚಾಟ ಮಾಡಿದ್ರು. ನಮ್ಮ ಮಗು ಹೋಗಿದೆ, ನಮ್ಮ ಹೊಟ್ಟೆ ಉರಿತಾ ಇದೆ, ಇವಾಗವರೆಗೂ ಉರಿತಾ ಇದೆ. ನಾವು ಹೋಗಿ ಜಗಳ ಮಾಡಿದ್ರು ಅಲ್ಲಿ, ಏನಂದ್ರ ಹೇಳಿದ್ರು ಇಷ್ಟವರೆಗೂ ಹೇಳಿಲ್ವಲ್ಲ ಮಗು ಚೆನ್ನಾಗಿದೆ, ಮಗು ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ನಮ್ಮ ಅಣ್ಣ ಹೋಗಿ ನೋಡಿದಕ್ಕೆ ಡೆಟ್ ಆಗಿತ್ತು ಅಂತ ಗೊತ್ತಾಯ್ತಲ್ಲ. ಎಷ್ಟು ಅವರ್ ನೀವು ಇಟ್ಕೊಳ್ತಾ ಇದ್ರು ಅಂತ ಕೇಳಿದ್ರೆ ಅಲ್ಲಿ ಯಾರು ಇಲ್ಲ, ಸಿಸ್ಟರ್ ಇಲ್ಲ, ಅಯ್ಯಮ್ಮ ಇಲ್ಲ, ಡಾಕ್ಟರ್ ಇಲ್ಲ, ಯಾರು ಇಲ್ಲ, ಬೇರೆ ನಾವೇ ಕಿಚ್ತಾ ಇರೋದು. ಮತ್ತೆ ಇಬ್ರು ಯಾರೋ ಜೊತೆನಲ್ಲಿ ಇದ್ರು ಅಷ್ಟೇ, ಅದೂ ಡಾಕ್ಟರ್ ಅವ್ರು ಏನಿಲ್ಲ, ಆಚೆ ಕೊಡೋರು ಇದ್ರು ಅಷ್ಟೇ ಸರ್. ಅದೂ ಫೈಲು ಬೆಳಿಗ್ಗೆ ನಾವು ಇಲ್ಲ ನಮ್ಗೆ ಕೊಡ್ಬಿಡಿ, ನಾವು FIR ಮಾಡಿಸ್ಬೇಕು, ನಾವು ಕಂಪ್ಲೇಂಟ್ ಮಾಡಿಸ್ಬೇಕು ಅಂದಿದ್ದಕ್ಕೆ ಫೈಲ್ ಏನೋ ಇಸ್ಕೊಂಡು ಎಲ್ಲ ಫುಲ್ ಮೆಡಿಷನ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಎತ್ಕೊಂಡಿದ್ದಾರೆ ಸರ್. FIR ಮಾಡಿದೀವಿ ಸರ್, ಇವಾಗ ಅವ್ರಿಗೆ ನ್ಯಾಯ ಸಿಗೋ ತರ ಮಾಡಿ ಸರ್. ನನ್ನ ಹೆಸರು ಅಸ್ಮಾ ಅಂತ ಸರ್. ಆ ಮಗುಗೆ ನಾನು ಚಿಕ್ಕಮ್ಮ. ನನ್ನ ಹೆಸರು ಅಕ್ಕಮ್ಮ ಅಂತ. ನನ್ನ ಮುಡ್ಗಿಗೆ ಸೋದ್ರ ಮಾವ. ನಾನು ಬೆಳೆ ರಾತ್ರಿ 8:30 ಹೋದೆ ಕಳ್ಸಿದ್ದೀನಿ. ನಮ್ಮ ತಂಗಿ ಫೋನ್ ಮಾಡಿದ್ರು, ನಾನು ಹಾಸ್ಪಿಟ್ಲ್ ಹೋದೆ, ಮಗುಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಹೋದೆ ಹಾಸ್ಪಿಟ್ಲ್ಗೆ ಹೋದ್ರೆ 8:30 ಒಳಗಡೆ ಬಿಟ್ಟಿಲ್ಲ ವಾಚ್ಮ್ಯಾನ್. ಏನು ಹೇಳಿದ್ರು ಅಂದ್ರೆ 8:30 ಲಾಸ್ಟು, ICU ಬಿಡಲ್ಲ, ನೀವು ಹೊರಗಡೆ ಇರ್ರಿ, ಹೊರಗಡೆ ಇರ್ರಿ, ಕೆಳಗಡೆ ಹೋಗಿ ಹೇಳಿದ್ವಿ. ನಾವೇನಾದ್ರು ತೊಂದರೆ ಆದರೆ ಇದಕ್ಕೆ ಪೇಷಂಟ್ಗೆ ನಾವು ಕರಿತೀವಿ ಅಂತ ಹೇಳಿದ್ರು. ನಾನು ಹಂಗೂ ಇರಲಿಲ್ಲ, ನಾವು ಹೋಗ್ಬಿಟ್ಟೆ ಹೊರಗಡೆ. ಒಳಗಡೆ ನೋಡಿದ್ದಕ್ಕೆ ಹಾರ್ಟ್ ಬಿಟ್ ಕಮ್ಮಿ ಆಗಿತ್ತು. ಅವಾಗಲೇ ಕೇಳಲೆ ಡಾಕ್ಟ್ರಿಗೆ, ಹಾರ್ಟ್ ಬಿಟ್ ಕಮ್ಮಿ ಆಗಿದಿಲ್ಲ ಸರ್ ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ಅದು ನಾರ್ಮಲ್ ಆಗಿ ಬಂದ್ಬಿಡ್ತದೆ, ಇವಾಗೆಲ್ಲ ಔಷಧಿ ಎಲ್ಲ ನಾವು ತೆಗೆದಿದ್ದೀವಿ, ಇಂಜೆಕ್ಷನ್ ಮಾಡಿದ್ದೀವಿ, ಡ್ರಗ್ಸ್ ಕೊಡ್ತಾ ಇದ್ದೀವಿ, ಅದೆಲ್ಲ ನಾರ್ಮಲ್ ಆಗಿ ಬಂದ್ಬಿಡ್ತದೆ ಬೆಳಗ್ಗೆವರೆಗೂ, ನೀವೇನೋ ಟೆನ್ಷನ್ ಇಲ್ಲ, ನೀವೇನು ರಿಸ್ಕ್ ತೊಗೊಳಂಗಿಲ್ಲ ಅಂತ ಹೇಳಿದ್ರು ಯಾರು ಡಾಕ್ಟ್ರು. ಆಮೇಲೆ ನಾವು 9 ಗಂಟೆವರೆಗೂ ಅಲ್ಲೇ ಒಂದು 10 ಗಂಟೆವರೆಗೂ ಕೆಳಗಡೆ ಕುತ್ಕೊಂಡಿದ್ವಿ. ಅವ್ರು ಒಳಗಡೆ ಮೇಲ್ಗಡೆ ಕುಣಿಸಿಲ್ಲ ICU ಹತ್ರ, ನಮಗೆ ಕೆಳಗಡೆ ಕಳಿಸ್ಬಿಟ್ರು. ನಾವು ಕೆಳಗಡೆ ಕುತ್ಕೊಂಡಿದ್ವಿ, ನಾನು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಅಲ್ಲಿ, ನಮ್ಮ ಒಂದು ಕಾಲು ಭಾಗ ಅಲ್ಲೇ ಕುತ್ಕೊಂಡಿದ್ವಿ ನಾವು. ಆಮೇಲೆ ಅಂದರೆ ನಾವೆಲ್ಲ ಮನೆಗೆ ಬಂದುಬಿಟ್ರಿ, ನಾರ್ಮಲ್ ಆಗಿದೆಲ್ಲ ಏನಕ್ಕೆ ಅಂತ ಎಲ್ಲರೂ ಹೊರಗಡೆ ಬಂದ್ಬಿಟ್ರಿ. ಆಮೇಲೆ ನೈಟಲ್ಲಿ 3 ಗಂಟೆಗೆ ನಮ್ಮ ತಂಗಿ ಫೋನ್ ಮಾಡಿದ್ದೀವಿ, 7 ಗಂಟೆಗೆ ನಾವು ಎದ್ದಿಲ್ಲ ನಿದ್ದೆಯಲ್ಲಿ. ಆಮೇಲೆ ನಮ್ಮ ತಂಗಿ ಬಂದು ನಮ್ಮ ಹತ್ರ ಮನೆ ಹತ್ರ ಕೂಗಿದ್ರು, ನಾವು ಹೋಗಿ ನೋಡಿದ್ರಿ. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ಇಂದಿರಾ ಗಾಂಧಿಗೆ ಒಂದು ಅಪೋಲೋಗ ಶಿಫ್ಟ್ ಮಾಡಬೇಕು, ಇಲ್ಲ ಆಗಲ್ಲ, ಫುಲ್ ಎಮರ್ಜೆನ್ಸಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅವರು. ಆಯಿತು ಸರ್ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ, ಆಯಿತು ಸರ್ ಏನು ಮಾಡೋಣ ಅಂತ ಹೇಳಿದ್ರೆ, ನೀವು ಮಿಕ್ಕಿದ ಬ್ಯಾಲೆನ್ಸ್ ದುಡ್ಡು ಅಮೌಂಟ್ ಕಟ್ಬಿಡಿ, ನೀವು 2.5 ಸಾವಿರ ರೂಪಾಯಿ ಕಟ್ಬಿಡಿ ಅಂತ ಹೇಳಿದ್ರು. ನಮ್ಮ ತಮ್ಮ ತಗೊಂಡು ಕಟ್ಟಿದ 2.5 ಸಾವಿರ ರೂಪಾಯಿ ಕಟ್ಟಿದ ತಕ್ಷಣ ಅವ್ರೇನು ಮಾಡಿದ್ರು, ಅವರು ಇವ್ರ ಕೈಲಿ ಕೊಟ್ಟು ಕಳಿಸಿದ್ರು ಬಿಲ್ಲು, ಬಿಲ್ಲು ಕ್ಲಿಯರ್ ಆಗಿದೆ ಅಂತ ಕಟ್ಟಿ ಕಳಿಸಿದ್ರು. ಅವ್ರು ಏನೂ ಮಾಡಲಿಲ್ಲ, ಡಾಕ್ಟ್ರು ಸಿಸ್ಟರ್ಗಳು ಬೇರೆ ತಿರುಗಾಡ್ತವ್ರೆ. ಒಂದವ್ರು ಅಲ್ಲೇ ಕಾಯ್ದಿದ್ದೀವಿ ನಾವು, 3 ಗಂಟೆಗೆ ಹೋಯ್ತು ನಾನು, 4 ಗಂಟೆವರೆಗೂ ಕಾಯ್ಕೊಂಡಿದ್ದೀನಿ. ಬೇರೆ ಸಿಸ್ಟರ್ ಹೋಗೋದು, ಡಾಕ್ಟ್ರ್ ಹೋಗೋದು, ವಾಚ್ಮ್ಯಾನ್ ಹೋಗೋದು, ಅವ್ನು ಆಂಬ್ಯುಲೆನ್ಸ್ ಡ್ರೈವರ್ ಹೋಗೋದು. ಆಂಬ್ಯುಲೆನ್ಸ್ ಡ್ರೈವರ್ ಅಂದ್ರೆ ಅವ್ನು ಆಂಬ್ಯುಲೆನ್ಸ್ ಡ್ರೈವರ್ ಅಲ್ಲ, ಅವ್ನು ವಾಚ್ಮ್ಯಾನ್ ಅವ್ನಿಗೆ, ವಾಚ್ಮ್ಯಾನ್ ಕಳಿಸ್ಯಾರ ಅದು ಎಮರ್ಜೆನ್ಸಿ ಅವ್ನಿಗೆ ಈ ಬಾಡಿನ ಅಲ್ಲಿ ಕಳಿಸ್ಬಿಡ್ಬೇಕಂತ ಅವ್ರು ಇದು ಮಾಡ್ತಾರೆ, ಐಡಿಯಾ ಮಾಡ್ತಾರೆ. ಅದು ಅದೇನಾಯ್ತು ಅಂದರೆ ಇದು ಆಡ್ತಾ ಇಲ್ಲ, ಉಸಿರು ಆಡ್ತಾ ಇಲ್ಲ, ನನ್ನ ಒಳಗಡೆ ಏನು ಇವ್ರು ಎಲ್ಲ 1 ಗಂಟೆ ಕಾಯಿಸ್ತಾ ಇರಲ್ಲ ಅಂತ ನೋಡಿ ಒಳಗಡೆ ಹೋದಾಗ ಬಿಡ್ತಾನಲ್ಲ ಯಾರಿಗೂ, ರೀ ಹೊರಗಡೆ ಇರಲಿ ನೀವು, ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾನು ಒಳಗಡೆ ಹೋಗ್ಬಿಟ್ಟೆ, ಒಳಗಡೆ ಹೋಗ್ಬಿಟ್ಟು ನಾನು ನೋಡಿದೆ, ಏನು ಸರ್ ಉಸಿರು ಆಡ್ದಲ್ಲ, ಆಡ್ಬಿಟ್ಟು ಆಡ್ದಲ್ಲ, ಏನು ಇಲ್ಲ, ಆಡ್ಬಿಟ್ಟೆಲ್ಲ ಜೀರೋ ಆಗ್ಬಿಟ್ಟಿದೆ. ಏನು ಸರ್ ಅಂದರೆ ಸರ್ ಡೆಡ್ ಆಗಿದೆ. ಅವಾಗ ಹೇಳ್ತಾರೆ ನಾನು ಕೈ ಕಾಲು ಮುಟ್ಟು ನೋಡಿದ್ರೆ ಮಗುಗೆ ತಣ್ಣಗಾಗ್ಬಿಟ್ಟಿದೆ. ಕಮ್ಮಿ ನಮ್ಗೇನಿಲ್ಲ ಸರ್, ಒಂದು ನ್ಯಾಯ ಬೇಕಂತ ಗೌರ್ಮೆಂಟಿಂದ ಒಂದು ನ್ಯಾಯ ಬೇಕು. ನಮ್ಮ ತಂಗಿಗೆ ನೋಡಿ ಹಾರ್ಟ್ ಪೇಷಂಟ್ ಇರು, ಇವನಿಗೆ ಒಬ್ಬ ಮಗ ಇದ್ದಾನೆ, ಅವನು ಶಿವನು, ಅವನಿಗೆ ಫಿಕ್ಸ್ ಇದೆ, ಅವ್ರಿಗೆ ಯಾರು ನೋಡೋರಿಲ್ಲ, ಅವ್ರಿಗೆ ಬಡವತನ ನಮ್ಮದು, ನಾವೇನು ದುಡ್ಡು ಇಕ್ಕೊಂಡು ಬಾಳವರಲ್ಲ. ನಮ್ಮ ಮಗುಗೆ ನಮ್ಮ ತಾಯಿ ನಮ್ಮ ಎಲ್ಲ ಹೋಗಿ ಕುತ್ಕೊಂಡು ಮಾಜಿ ಇದ್ರತ್ತ ಒಂದು ಪರಿಹಾರ ಬೇಕು ನಮಗೆ. ನಾವು ಇಲ್ಲಾಂದ್ರೆ ನಾವು ಹೋಗ್ಬಿಟ್ಟು ಇದು ಶೇಖಕ್ಷತ್ರ, ಇದು ಮೊನ್ನೆ ಶೇಖಕ್ಷತ್ರ ಹಾಸ್ಪಿಟಲ್ ಐತಲ್ಲ, ಅಲ್ಲೆಲ್ಲ ಜನಗಳಿಗೆಲ್ಲ ಕರ್ಕೊಂಡೋಗಿ ಲೇಡೀಸ್ನ ಅಲ್ಲಿ ಕೂರಿಸ್ತೀವಿ, ಗೌರ್ಮೆಂಟ್ ಬರ್ದು. ಇದು ನಮ್ಮ ಮಗು ಆಗಿದೆ ಸರ್, ಎಲ್ಲಾರ ಮಗು ಅಂದ್ರೆ ಮಗುನೇ. ಇವತ್ತು ನಮ್ಮ ಮಗು ಅಲ್ಲಿ ಬಿದ್ದಿದೆ, ಬೇರೆ ಮಕ್ಕಳು ನಮ್ಮ ಮಗು ಈ ತರ ಆಗಿದೆ, ಬೇರೆ ಮಕ್ಕಳು ಈ ತರ ಆಗೋದು ಬೇಡ ಗೊತ್ತಾ. ಇವಾಗ ಮಗು ಅಂದ್ರೆ ಎಲ್ಲಾರ್ದು ಮಕ್ಕಳೇ ಅಲ್ಲ, ಈ ತರ ಇಟ್ಬೇಡ್ಬೇಡ. ಡಾಕ್ಟರ್ ರೆಕಮೆಂಡ್ ಇದಾರೆ, ತುಂಬಾ ಒಂಚೂರು ಕೇರ್ಲೆಸ್ ಮಾಡಲ್ಲ ಮಕ್ಕಳ ಜೊತೆ, ಪೇಷಂಟ್ ಇದೆ ಅದ್ರ ಜೊತೆನೆ ಇರ್ಬೇಕು, ಅದಕ್ಕೆ ನೋಡ್ಬೇಕು. ಆಗಲ್ಲ ಒನ್ ಅವರ್ ಆಗಿಲ್ಲ ಅಂದ್ರೆ ಕಳಿಸ್ಬೇಕಾಗಿತ್ತು ಸರ್. ಸುಮ್ನೆ ಏನಿಕ್ ಸರ್ ಹೇಳ್ಬೇಕು ನೋಡಿ, ಅದು ಮತ್ತೆ ಉರಿತಾರೆ ಎಷ್ಟು ಡಿಫರೆಂಟ್ ಹುಡುಗಿ ಎಷ್ಟು ಚೆನ್ನಾಗಿ ಓದ್ತಾ ಇತ್ತು ಗೊತ್ತಾ ಸರ್. ಟ್ಯಾಲೆಂಟ್ ಹುಡುಗಿ ಈ ತರ ಆಗಿದೆ ಅಂದ್ರೆ ನಮ್ಗೆ ಬೇಜಾರ.